ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ, ಹೀಗಾಗಿ ಶುಕ್ರನ ಪ್ರಭಾವ ಸಹಜವಾಗಿ ನಿಮಗೂ ಉತ್ಕೃಷ್ಟವಾದ ಫಲವನ್ನು ತಂದುಕೊಡುತ್ತೆ. ಷಷ್ಠಸ್ಥಾನ ಶತ್ರುಗಳು ದೂರ ಆಗಿಬಿಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಸಾಲ ಬಾಧೆ ನಿವಾರಣೆಯಾಗುತ್ತೆ. ನಿಮ್ಮ ಯಾರಾದರೂ ಬಂಧುವರ್ಗದಲ್ಲಿ ದ್ವೇಷವನ್ನು ಮಾಡ್ತಾ ಇದ್ದರೆ ಅವರೂ ಕೂಡ ಆ ದ್ವೇಷದಿಂದ ಹೊರಬಂದು ನಿಮ್ಮನ್ನು ಇಷ್ಟಪಡಲಿಕ್ಕೆ, ಅಂದರೆ ನಿಮ್ಮ ಕೆಲಸಗಳನ್ನು ಒಪ್ಪಿಕೊಳ್ತಾರೆ. ಪ್ರಾರಂಭದಲ್ಲಿ ಹಾಗಾಗುತ್ತೆ, ನೀವು ಏನಾದರೂ ಹೊಸದು ಮಾಡ್ತಾ ಇದ್ದರೆ 100 ಜನ ಆಕ್ಷೇಪ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಅನಿಸುತ್ತೆ, ಆಮೇಲೆ ಅವ್ರಿಗೆ ಒಪ್ಪಿಗೆ ಆಗುತ್ತೆ. ಹಾಗೆ ವಿಶಿಷ್ಟ ಸಾಧನೆಗೆ ಅವಕಾಶ ಇದೆ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ನಿಮ್ಮ ಬಹಳ ಪ್ರಧಾನವಾದ ಅಂಶ ಅಂತಂದರೆ ಸ್ತ್ರೀಯರಿಗೆ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಏನು ಶೂರತ್ವ ಅಂತೀವಲ್ಲ, ಒಂದು ಭಂಡತನ ಅಂತ ಬೇಕಾಗುತ್ತೆ. ಜೀವನದಲ್ಲಿ ಭಂಡತನ ಬೇಕು, ಯಾಕೆಂದರೆ ಕೆಲವನ್ನು ಎದುರಿಸಬೇಕಾಗುತ್ತೆ. ಅಧೀರರಾಗಿ ಕೂತ್ಕೊಳ್ಬಾರ್ದು. ಹಾಗೆ ಅಂಥ ಒಂದು ಬಲಿಷ್ಠತೆಯನ್ನು ಶುಕ್ರ ಖಂಡಿತ ತಂದು ಕೊಡ್ತಾನೆ. ಅಲ್ಲಿ ಗುರುವು ಇರತಕ್ಕಂಥದ್ದು. ಈ ಕಾರಣದಿಂದಾಗಿ ವಿವೇಕವೂ ಜಾಗೃತವಾಗುತ್ತೆ, ಹೆಚ್ಚಿನ ಶುಭ ಫಲವಿದೆ. ಒದ್ದಾಡಬೇಡಿ. ಯಾವುದು ನಿಮಗೆ ಗ್ರಹಗಳ ಬೇರೆ ಸ್ಥಿತಿಯನ್ನು ನೋಡಿಕೊಂಡಾಗ ಸ್ವಲ್ಪ ರಾಹುವಿನ ತೊಡಕು, ಕುಜ, ಅಷ್ಟಮದಲ್ಲಿರ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ತೊಡಕಿದೆ. ಹೀಗಾಗಿ ಅವುಗಳ ಪ್ರಾರ್ಥನೆಗೆ ನೀವು ನೋಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ನರಸಿಂಹ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.